ಭಾರತ ಶ್ರೀಲಂಕಾ ಟೆಸ್ಟ್ ವೇಳೆ ಭದ್ರತಾ ಲೋಪವಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಗೆ ನೋಡಿ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ಲಾಸ್ಟ್ ಓವರ್ ಇನ್ನೇನು ಮ್ಯಾಚ್ ಮುಗಿಬೇಕು ಟೆಸ್ಟ್ ನಡೀತಾ ಇದ್ದಾಗ ಆಗ ಇದನ್ನ ದಾಟಕೊಂಡು ಒಂದು ಇಬ್ರು ಓಡ್ ಬಂದು ವಿರಾಟ್ ಕೊಹ್ಲಿ ಜೊತೆ ಸೆಲ್ಫಿ ತಗೊಳ್ಳಕ್ಕೆ ಅಂತ ಮುಗಿಬೀಳ್ತಾರೆ ಇದೊಂದು ರೀತಿ ಭದ್ರತಾ ಲೋಪ ಬಿಸಿಸಿಐ ಕೂಡ ಇದನ್ನ ಬೇಸರ ವ್ಯಕ್ತಪಡಿಸಿದೆ ಸೋ ಹಾಗಾಗಿ ಈಗ ಅದಾದ ನಂತರ ಅವರನ್ನ ನಾಲ್ಕು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಗುಲ್ಬರ್ಗಾದ ಓರ್ವ ಯುವಕ ಬೆಂಗಳೂರಿನ ಮೂವರು ಯುವಕರು ಈ ರೀತಿ ಅತಿರೇಕ ವರ್ತನೆ ಮಾಡಿದ್ದು ಕೊಹ್ಲಿ ಜೊತೆ ಫೋಟೋಸ್ಗೆ ಪೋಸ್ಟ್ ಕೊಟ್ಟಿದ್ದ ನಾಲ್ವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಈಗ ಡಿಸಿಪಿ ಅನುಚೇತ್ ಬಳಿ ವರದಿ ಕೇಳಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅತಿಕ್ರಮ ಪ್ರವೇಶ ನಿಯಮ ಉಲ್ಲಂಘನೆಯ ಹಿನ್ನೆಲೆಯಲ್ಲಿ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ ನೋಡಿ ಬಂಧಿಸಿ ಕರ್ಕೊಂಡು ಹೋಗ್ತಾ ಇರತಕ್ಕಂಥದ್ದನ್ನು ಕೂಡ ಗಮನಿಸಿದ್ದೀರಾ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ FIR ಕೂಡ ಇದರ ಬಗ್ಗೆ ದಾಖಲಾಗಿದೆ ಬಟ್ ಬಿಸಿಸಿಐ ಮಾತ್ರ ಅಲ್ಲ ಹೀಗೆ ಮಾಡಿಬಿಟ್ರೆ ಹೆಂಗೆ ಆಟಗಾರರ ಭದ್ರತೆ ಬಗ್ಗೆ ನೀವೇ ಎಚ್ಚರಿಕೆ ತಗೊಳ್ಳಿಲ್ಲ ಅಂತಂದರೆ ಹೆಂಗೆ ಅಂತ ಅಸಮಾಧಾನ ಬಿಸಿಸಿಐ ಅಸಮಾಧಾನ ಬಳಿಕ ನಾಲ್ವರನ್ನು ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಉಸ್ತುವಾರಿಯನ್ನು ಹೊತ್ತಿದ್ದಂತಹ DCP ಅನುಚೇತ್ ಅವರ ಬಳಿ ವರದಿ ಕೇಳಿದ್ದಾರೆ ಕಮಿಷನರ್ ಏನಾಯಿತು ಯಾಕೆ ಹೀಗಾಯಿತು ಹೆಂಗೆ ನುಗ್ಗಿದ್ರು ಅವರೆಲ್ಲ ತಪ್ಪಾಗುತ್ತೆ ಇದು ಸಾಮಾನ್ಯವಾಗಿ ಅವ್ರು ಬರೀ ಫೋಟೋ ತೆಗೆಸ್ಕೊಳ್ಳೋಕೆ ಬಂದರೆ ಓಕೆ ಬಟ್ ಏನಾದ್ರು ಅಕಸ್ಮಾತ್ ಕೆಟ್ಟ ಉದ್ದೇಶಗಳನ್ನ ಇಟ್ಕೊಂಡು ಬಂದರೆ ನೀವು ಇವ್ರು ಬಂದವರು ಅವ್ರು ಬರಲ್ಲ ಅಂತಂದರೆ ಹಾಗಾಗಿ ಆ ಥರದ್ದು ಆಗಬಾರ್ದು ಇನ್ನು ಮುಂದಕ್ಕೆ ಅಂತ ಸೊ ಭದ್ರತೆಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಇವತ್ತು ಇನ್ನಷ್ಟು ಭದ್ರತೆಯನ್ನು ಹೆಚ್ಚಳ ಮಾಡಿ ಅಂತ ಪೊಲೀಸ್ ಕಮಿಷನರ್ ಕೂಡ ಹೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ ಮುರಳಿ ಸಾಮಾನ್ಯವಾಗಿ ಹಂಗೆ ಹೋಗಕ್ಕೆ ಬರಲ್ಲ ಅದು ಹೆಂಗೆ ನುಗ್ಗಿದ್ರು ಏನು ಅಂತ ನಂಗೆ ಗೊತ್ತಿಲ್ಲ ಬಟ್ ಇದು ಅತಿರೇಕದ ವರ್ತನೆ ಹಾಗಾಗಿ ಏನೆಲ್ಲ ಕ್ರಮಗಳಾಗಿದೆ ಇಲ್ಲಿ ತನಕ ಅಂತ ಖಂಡಿತವಾಗಿ ಅರವಿಂದ್ ಯಾಕಂದ್ರೆ ಸಾಕಷ್ಟು ಸೆಕ್ಯೂರಿಟಿಯನ್ನ ಇಟ್ಕೊಂಡಿರ್ತಾರೆ ಆ ಸೆಕ್ಯೂರಿಟಿಯನ್ನ ಇಟ್ಕೊಂಡು ಅದನ್ನು ಕೂಡ ಮೀರಿ ಈಗ ಏನು ನಾಲ್ವರು ಏನಿದ್ರು ನಾಲ್ವರು ಕ್ರೀಡಾಂಗಣದ ಒಳಗಡೆ ಹೋಗಿರುವಂತದ್ದು ಜೊತೆಗೆ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಸೆಲ್ಫಿಯನ್ನು ಕೂಡ ಕ್ಲಿಕ್ ಇಸ್ಕೊಂಡಿರುತ್ತೆ ತಕ್ಷಣವೇ ಪೊಲೀಸರು ಅವರೆಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡ್ರು ವಶಕ್ಕೆ ಪಡ್ಕೊಂಡ ಸಂದರ್ಭದಲ್ಲಿ ಇಬ್ಬರು ಪ್ರಾಪ್ತರು ಅಂತ ಗೊತ್ತಾಗಿ ಅವರನ್ನ ಅರೆಸ್ಟ್ ಮಾಡಿ ಅವರನ್ನ ಜೈಲಿಗೆ ಕೂಡ ಕಳಿಸಿರುವಂತದ್ದು ಇನ್ನಿಬ್ಬರು ಅಪ್ರಾಪ್ತರು ಏನಿದ್ರು ಅವರನ್ನು ಕೂಡ ಸಿಮೆಂಟ್ ಹೋಮ್ಗೆ ಕಳಿಸಿರುವಂತದ್ದು ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ಒಂದು ವರದಿಯನ್ನ ಕೇಳಿದ್ದಾರೆ ಭದ್ರತಾ ಲೋಪಕ್ಕೆ ಕಾರಣ ಏನು ಯಾಕಂದ್ರೆ ಅಲ್ಲಿ ನಿಯೋಜನೆಗೊಂಡಿದ್ದಂತ ಸಿಬ್ಬಂದಿ ಏನಿದ್ರು ಅವರು ಈ ರೀತಿ ಆಗ್ಲಿಕ್ಕೆ ಬಿಟ್ಕೊಟ್ಟಿದೆ ಆ ರೀತಿ ಏನಾದ್ರು ಬಗ್ಗೆನೂ ಕೂಡ ಒಂದಷ್ಟು ವರದಿಯನ್ನ ಕೇಳಿರುವಂತದ್ದು DCP ಅನುಚೇತ್ ಅವರು ಅದರ ಆ ಬಗ್ಗೆ ವರದಿಯನ್ನ ಕೊಟ್ಟ ಬಳಿಕ ಯಾರ್ಯಾರು ಸಿಬ್ಬಂದಿ ಇದ್ರು ಅವರನ್ನ ಅಮಾನತಿನಲ್ಲಿ ಇಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಇದರ ಬೆನ್ನಲ್ಲೇ BCCI ಕೂಡ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಯಾಕಂದ್ರೆ BCCI ಭದ್ರತೆಗೋಸ್ಕರನೇ ಪೊಲೀಸರು ಕೂಡ ಒಂದಷ್ಟು ಅಂದ್ರೆ ಪೊಲೀಸ್ ಇಲಾಖೆಗೆ ಹಣವನ್ನು ಪೇ ಮಾಡ್ತಾರೆ ಈ ಹಣವನ್ನು ಪೇ ಮಾಡಿದ್ರು ಕೂಡ ಈ ರೀತಿಯಲ್ಲಿ ಆಗಿರುವಂತದ್ದು ಸೆಕ್ಯೂರಿಟಿ ಬ್ರೀಚ್ ಆಗಿರುವಂತದ್ದು ಆ ಹಿನ್ನೆಲೆಯಲ್ಲಿ BCCI ಈಗ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಜೊತೆಗೆ ಅದಕ್ಕೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೇಳಿರುವಂತದ್ದು ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ